ಎಲ್ಲರಿಗೂ ನಮಸ್ಕಾರ ಟಿ ವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ಶ್ವೇತಾ ಇವತ್ತಿನ ವಿ ಹೈ ಹೈಫೈ ಹರಟೆಯಲ್ಲಿ ಒಬ್ಬ ಪ್ರಖ್ಯಾತ ಹಿರಿಯ ವೈದ್ಯರು ನಮ್ಮೊಟ್ಟಿಗಿದ್ದಾರೆ ಬಹುಶಃ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂತ ಅಂದುಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ ಕ್ಯಾನ್ಸರ್ ಬಂದರೆ ಕತೆ ಮುಗಿತಪ್ಪ ಇದೊಂದು ಮಾರಣಾಂತಿಕ ಕಾಯಿಲೆ ಅಂತ ಹೆದರ್ತಾ ಆದರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಸಂಶೋಧನೆಯಾಗಿದೆ ಕ್ಯಾನ್ಸರನ್ನು ಗುಣಪಡಿಸುವಂತಹ ಸೂಕ್ತ ಔಷಧಿ ಶಸ್ತ್ರಚಿಕಿತ್ಸೆ ಇದೆ ಇದರ ಜೊತೆಗೆ ರೋಗಿಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಧೈರ್ಯ ಮತ್ತು ಸಾಂತ್ವನ ತುಂಬಿದ ಮಾತುಗಳು ಸಕಾರಾತ್ಮಕ ಚಿಂತನೆಗಳು ಅಂತಹ ಮಾನವೀಯ ಮೌಲ್ಯಗಳಿಂದಲೇ ರೋಗಿಗಳ ಪಾಲಿಗೆ ದೈವ ಸ್ವರೂಪಿಯಾದ ಹಿರಿಯ ವೈದ್ಯರು ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಸಂಸ್ಥಾಪಕರಲ್ಲೊಬ್ಬರು ದ ಸೀನಿಯರ್ ಮೋಸ್ಟ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಬಿ ಎಸ್ ಶ್ರೀನಾಥ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ನಿಮಗೆ ನಮ್ಮ ಟಿ ವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಸ್ವಾಗತ ಸರ್ ನಮಸ್ಕಾರ ನಾವಿವತ್ತು ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲೇ ಇದ್ದೀವಿ ಮೊದಲು ಬಂದ ತಕ್ಷಣ ಕಣ್ಮುಂದೆ ಕಾಣುವಂಥದ್ದು ದೇವಸ್ಥಾನ ಅಲ್ಲಿಂದಲೇ ಪಾಸಿಟಿವ್ ವೈಬ್ಸ್ ಶುರು ಆಗುತ್ತೆ ಅದರಲ್ಲೂ ಡಾಕ್ಟರ್ನ ನಾವಿವತ್ತು ಟಿಯಿಂದಲೇ ಕರ್ಕೊಂಡು ಬಂದಿದ್ದೀವಿ ಒ ಟಿ ಒಂದು ಆಪರೇಷನ್ ಮುಗಿದ ಕೂಡಲೇ ನಮ್ಮ ಸಂದರ್ಶನಕ್ಕೆ ಹಾಜರಾಗಿದ್ದಾರೆ ಸರ್ ಅಂದರೆ ತಾವು ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥದ್ದು ಬಹುಶಃ ಒಂದು ಪ್ರಿಸ್ಕ್ರಿಪ್ಷನ್ ಅಥವಾ ಒಂದು ಸರ್ಜರಿಗೆ ಸೀಮಿತಗೊಳಿಸಿಲ್ಲ ಅವರ ಕುಟುಂಬದ ಸದಸ್ಯರಾಗಿ ತಾವು ನೀಡುತ್ತಾ ಇರುವಂಥ ಸಾಂತ್ವನದ ಮಾತುಗಳೇನಿದೆ ಬಹುಶಃ ಆ ಕಾರಣಕ್ಕೆ ರೋಗಿಗಳು ತಮ್ಮನ್ನು ನೋಡುವ ದೃಷ್ಟಿಕೋನ ಏನಿದೆ ತಮ್ಮ ಒಂದು ಕರ್ತವ್ಯ ಪ್ರಜ್ಞೆಗೆ ಸೇವಾ ಮನೋಭಾವಕ್ಕೆ ನಮ್ಮಿಂದ ನಮನಗಳು ಸಲ್ಲಿಸ್ತೀವಿ ಮೊದಲಿಗೆ ನೀವು ಅಂದ್ರೆ ಒಂದು ಭದ್ರಾವತಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ಒಂಬತ್ತು ಒಂದು ದೊಡ್ಡ ಕುಟುಂಬ ಸುಶಿಕ್ಷಿತ ರೈತರ ಮಗನಾಗಿ ಜನಿಸ್ತೀರಿ ಆ ದಿನಗಳು ಹೇಗಿದ್ವು ಡಾಕ್ಟರ್ ಭದ್ರಾವತಿ ಆವಾಗ ಬಹಳ ಮಲೆನಾಡಿನ ಮಧ್ಯಭಾಗದಲ್ಲಿ ಇತ್ತು ಅಂತ ಹೇಳಬೇಕು ನಾನು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ಗೆ ಇದ್ದಾಗ ಕಾಡು ಇನ್ನೂ ಬಹಳ ಇತ್ತು ರಸ್ತೆಗಳು ಚೆನ್ನಾಗಿರಲಿಲ್ಲ ಮಣ್ಣಿನ ರಸ್ತೆ ದಿನಕ್ಕೆ ಎರಡು ಬಸ್ ಮಾತ್ರ ಓಡಾಡ್ತಾ ಇತ್ತು ಪದ್ಮಾ ಜೈ ಪದ್ಮಾ ಅಂತ ಒಂದು ರಾಯಲ್ ಮೋಟಾರ್ಸ್ ಅಂತ ಒಂದು ಎರಡೇ ಬಸ್ಗಳು ಓಡಾಡ್ತಾ ಇದ್ದಿದ್ದು ಭದ್ರಾವತಿಯಿಂದ ಒಂದು ಐದು ಆರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿ ನಮ್ಮದು ಭದ್ರಾ ಕಾಲೋನಿ ಅಂತ ಅದೇ ಹೆಸರು ಅಲ್ಲಿ ನಾನು ಹುಟ್ಟಿದ್ದು ಅಲ್ಲಿಂದ ಪ್ರೈಮರಿ ಸ್ಕೂಲು ನಮ್ಮ ಒಂದು ಹಳ್ಳಿಲೇ ಒಂದು ಪ್ರೈಮರಿ ಸ್ಕೂಲ್ ಇತ್ತು ಅದಾದ ನಂತರ ಭದ್ರಾವತಿಗೆ ಹೋಗ್ಬೇಕಾಗ್ಬಂತು ಮಿಡ್ಲ್ ಸ್ಕೂಲ್ಗೆ ಹೈಸ್ಕೂಲ್ಗೆ ಸೊ ಎಲ್ಲರೂ ಊರಿನವರೆಲ್ಲರೂ ನಾವೊಂದು ಇಪ್ಪತ್ತು ಜನ ಹುಡುಗರು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಕಾಡಲ್ಲಿ ಅಲ್ಲಿ ಸ್ಕೂಲು ಭದ್ರಾವತಿ ಓಲ್ಡ್ ಟೌನ್ ಅಂತಿದೆ ಅಲ್ಲಿ ಓದಿದ್ದು ಪ್ರೈ ಮಿಡ್ಲ್ ಸ್ಕೂಲಲ್ಲಿ ಓದಿದ್ದು ಹೈಸ್ಕೂಲ್ ಓದಿದ್ದು ಸಿಲ್ವರ್ ಜೂಬ್ಲಿ ಹೈಸ್ಕೂಲ್ ಅಂತ ಫ್ಯಾಕ್ಟ್ರಿಗೆ ಅಂಟ್ಕೊಂಡಿರ್ತಕ್ಕಂಥದ್ದು ಭದ್ರಾವತಿ ಫ್ಯಾಕ್ಟ್ರಿಗೆ ಅದು ಸುಮಾರು ಆರು ಮೈಲಿ ದೂರ ಆಯಿತು ನಮ್ಮ ಹಳ್ಳಿಯಿಂದ ನನ್ನ ಪಿ ಯು ಸಿವರೆಗೂ ವರೆಗೂ ಅಲ್ಲೇ ನಂದು ಎಜುಕೇಷನ್ ಆಗಿದ್ದು ಈಗ ಬಹಳ ಪರಿವರ್ತನೆ ಆಗಿ ಹೋಗಿದೆ ಅಲ್ಲಿ ಈಗ ಅದು ಒಂದು ಪಟ್ಟಣವಾಗಿದೆ ನಮ್ಮ ಹಳ್ಳಿವರೆಗೂ ಪಟ್ಟಣ ಬೆಳೆದು ಬಿಟ್ಟಿದೆ ಕೈಗಾರಿಕೆಯಲ್ಲಿ ಅದು ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿದ್ದರೂ ಕೂಡ ವ್ಯವಹಾರಿಕವಾಗಿ ಅಥವಾ ಆ್ಯಸ್ ಎ ಮರ್ಚೆಂಡೈಸ್ ಆ ಊರು ಮೇಲಕ್ಕೆ ಬಂದಿದೆ ಸರ್ ತಂದೆ ಬಗ್ಗೆ ಹೇಳಿ ಸರ್ ಯಾಕಂದರೆ ರೈತರು ಅಂದ ತಕ್ಷಣ ಅನ್ನದಾತರು ಖಂಡಿತವಾಗ್ಲೂ ಆದರೆ ಅವರಲ್ಲಿ ಶಿಕ್ಷಣದ ಕೊರತೆ ನಾವು ನೋಡ್ತೀವಿ ಆದರೆ ತಮ್ಮ ತಂದೆ ಸುಶಿಕ್ಷಿತ ರೈತರಾಗಿ ಅವರ ಬಗ್ಗೆ ಹೇಳಿ ಜೊತೆಗೆ ಒಂಬತ್ತು ಮಕ್ಕಳು ಅಂದಾಗ ಶಿಕ್ಷಣದ ಪ್ರಾಮುಖ್ಯತೆ ಆ ಕುಟುಂಬದಲ್ಲಿ ನೋಡ್ತಾ ಇದ್ದೀವಿ ಅಂದರೆ ತಾವು ಇಷ್ಟರ ಮಟ್ಟಿಗೆ ಇವತ್ತು ಸಾಧನೆ ಮಾಡೋದಕ್ಕೆ ಶಿಕ್ಷಣದ ಪ್ರಾಮುಖ್ಯತೆ ಅರಿವು ಎಷ್ಟಿತ್ತು ಅನ್ನೋಂಥದ್ದು ನಮ್ಮ ತಂದೆಯವರು ಹೆಬ್ಬಾಳದಲ್ಲಿ ಅಗ್ರಿಕಲ್ಚರಲ್ ಸ್ಕೂಲ್ ಅಂತಿತ್ತು ಅದರಲ್ಲಿ ಎಲ್ ಎ ಜಿ ಅಂತ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ಆಮೇಲೆ ಭದ್ರಾವತಿಗೆ ಹೋಗಿ ಭದ್ರಾವತಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿ ಫ್ಯಾಕ್ಟ್ರಿನ ಪಿಗ್ ಐರನ್ ಸ್ಟೀಲ್ ವರ್ಕ್ಸ್ ಅಂತ ಅದೊಂದು ಕೆಮ್ಮಣ್ಣಗುಂಡಿಲ್ ಮೈನ್ಸು ಭದ್ರಾವತಿನಲ್ಲಿ ಒಂದು ಪೇಪರ್ ಫ್ಯಾಕ್ಟ್ರಿ ಇದನ್ನೆಲ್ಲ ತೆಗಿತಾಯಿದ್ರು ಆ ಸಮಯದಲ್ಲಿ ಅಲ್ಲಿ ಸುತ್ತಮುತ್ತ ಕಾಡಿತ್ತು ಕಬ್ಬಿಣದ ಅದಿರ್ನ ಕರಗಿಸೋದಕ್ಕೆ ಅವರಿಗೆ ಮರ ಬೇಕಿತ್ತು ಆ ಕಾಡನ್ನು ಕಡಿದ್ಬಿಟ್ಟು ಆ ಮರಗಳನ್ನ ಅಲ್ಲಿಗೆ ಸಾಗಿಸಿ ಆ ಜಾಗದಲ್ಲಿ ಒಂದು ಅಗ್ರಿಕಲ್ಚರಲ್ ಕಾಲೋನಿ ಅಂತ ಭದ್ರಾ ಅಗ್ರಿಕಲ್ಚರಲ್ ಕಾಲೋನಿ ಅಂತ ಶುರು ಮಾಡಿದ್ರು ಅದು ಶುರುವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತೆಂಟು ಆಸ್ಪಾಸ್ನಲ್ಲಿ ಇವರು ನಮ್ಮ ತಂದೆಯವರು ಇಲ್ಲಿ ಪಾಸಾದ ತಕ್ಷಣ ಅವ್ರನ್ನ ಅಲ್ಲಿಗೆ ಕಳಿಸಿದ್ರು ಸರ್ಕಾರದವರು ನೀವು ಅಲ್ಲಿ ಹೋಗಿಬಿಟ್ಟು ಆ ಕಾಡನ್ನು ಕಳೆದು ಬಿಟ್ಟು ನೀವು ಆ ರೈತರಿಗೆ ಅಲ್ಲಿ ಮರಾನ ಅಲ್ಲಿಗೆ ಸಪ್ಲೈ ಮಾಡಿ ಮತ್ತು ಅಲ್ಲಿ ಲಕ್ವಳ್ಳಿ ಡ್ಯಾಮ್ ಅಂತ ಇದೆ ಅದರಿಂದ ಬರ್ತಕ್ಕಂಥ ನೀರು ಉಪಯೋಗಿಸ್ಕೊಂಡು ನೀವು ಭತ್ತ ಇದು ಎಲ್ಲ ಬೆಳೀರಿ ಹಸುಗಳನ್ನ ಸಾಕ್ರಿ ಅನಿಮಲ್ ಹಸ್ಬೆಂಡ್ರಿ ಅಂತ ಅದನ್ನು ಮಾಡಿ ಅದರಿಂದ ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರಿಗೆ ಹಾಲು ಅವ್ರಿಗೆ ಬೇಕಾಗಿರ್ತಂತಹ ಅಕ್ಕಿ ರಾಗಿ ಸಿಗುತ್ತೆ ಅಂತ ಇದು ಸರ್ಕಾರದ ಆಗಿನ ಸರ್ಕಾರದ ಉದ್ದೇಶ ಆ ಗುಂಪಿನಲ್ಲಿ ಒಂದು ಹನ್ನೆರಡು ಹದಿನೈದು ಜನದಲ್ಲಿ ನಮ್ಮ ತಂದೆಯವರು ಒಬ್ಬರು ಆದರೂ ಅವರು ಎಲ್ ಎ ಜಿ ಮಾಡಿದರೂ ಸಹಿತ ಅವರ ಇಂಗ್ಲೀಷ್ ಮೇಲೆ ಅವರಿಗೆ ಇದು ಬಹಳ ಪರಿಣಿತಿ ಬಹಳ ಚೆನ್ನಾಗಿತ್ತು ಶೇಕ್ಸ್ಪಿಯರ್ ಡ್ರಾಮಾಗಳನ್ನೆಲ್ಲ ಬಾಯಿಗೆ ಇದ್ದರು ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ರು ಬಹಳ ಆಸೆ ಆಕಾಂಕ್ಷೆಗಳಿಟ್ಕೊಂಡು ಇದು ಒಳ್ಳೆಯ ಹೆಸರು ತಗೋಬೇಕು ಅಂತ ಹಗಲು ರಾತ್ರಿ ದುಡ್ದಂಥವ್ರು ನಮ್ಮ ತಂದೆಯವರು ದೈವಭಕ್ತರು ಸಹ ಇದರಲ್ಲಿ ಸಾಲಾಗಿ ಹಿಂದಿನ ಕಾಲದಲ್ಲಿ ಎಲ್ಲ ಮಕ್ಕಳು ಬಹಳ ಜನ ಒಂದೊಂದು ಮನೇಲಿ ಎಂಟು ಒಂಬತ್ತು ಹತ್ತು ಜನ ಮಕ್ಕಳು ಇರ್ತಿದ್ರು ನಮ್ಮಲ್ಲೇನು ಏನು ಕಡಿಮೆ ಇಲ್ಲ ಒಂಬತ್ತು ಜನ ನಾವು ನಾನೇ ಕೊನೆಯವನು ಎಲ್ಲರಿಗಿಂತ ಸೊ ನಮ್ಮ ತಂದೆಗೆ ಅದು ಆ ದೊಡ್ಡ ಜವಾಬ್ದಾರಿ ಇತ್ತು ಹಳ್ಳಿಯಿಂದ ಪಟ್ಟಣಕ್ಕೆ ಪಟ್ಟಣದಿಂದ ಶಿವಮೊಗ್ಗಗೆ ಶಿವಮೊಗ್ಗದಿಂದ ಬೇರೆ ಊರುಗಳಿಗೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸೋದು ನಮ್ಮ ತಂದೆಗೆ ಬಹಳ ಮುಖ್ಯ ಹಾಗಾಗಿ ನಮ್ಮ ದೊಡ್ಡ ಇಬ್ಬರಣ್ಣಂದ್ರು ಇಂಜಿನಿಯರ್ಗಳಾದರು ನಾನು ನನ್ನ ಇನ್ನೊಬ್ಬ ಅಣ್ಣ ಡಾಕ್ಟ್ರುಗಳಾದ್ವಿ ನಮ್ಮ ಸಿಸ್ಟರ್ಸ್ ಐದು ಜನ ಅವ್ರಿಗೆಲ್ಲರಿಗೂ ಒಳ್ಳೊಳ್ಳೆ ಮನೆಗಳಿಗೆ ಮದುವೆ ಮಾಡಿಕೊಟ್ರು ಸರ್ ಅಂದ್ರೆ ಹಾಗೆ ಆಗಬೇಕಾಗಿ ಬಂದ್ಬಿಡ್ತು ನಾನಿನ್ನೂ ಚಿಕ್ಕ ಮಗುವಾಗಿದ್ದಾಗಲೇ ಅವಾಗ ಈ ಟೈಫಾಯ್ಡ್ ಕಾಯಿಲೆ ಇತ್ತು ಅದಕ್ಕೆ ಔಷಧಿಗಳು ಸರಿಯಾಗಿರಲಿಲ್ಲ ಕ್ಲೋರೋಮೈಸಿಟಿನ್ ಕ್ಯಾಪ್ಸೂಲ್ನ ಬೆಂಗಳೂರಿನಿಂದ ತರಿಸ್ಕೊಳ್ಬೇಕಾಗ್ತಿತ್ತು ಅದರಲ್ಲಿ ಕಾಂಪ್ಲಿಕೇಶನ್ ಆಗಿ ನಮ್ಮ ತಾಯಿಯವರಿಗೆ ಕರಳಲ್ಲಿ ಒಂದು ತೂತು ಬಿದ್ದು ಅವರು ತೀರ್ಕೊಂಡ್ರು ಆವಾಗ ನಮ್ಮ ತಂದೆಯವ್ರಿಗೂ ಒಂದು ದೊಡ್ಡ ಆಘಾತ ಮನೇಲಿ ಎಲ್ಲರಿಗೂ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ದೊಡ್ಡ ಅಕ್ಕ ಎರಡನೇ ಅಕ್ಕ ಅವರೇ ಮನೆಯಲ್ಲಿ ಅಡುಗೆ ಮಾಡೋದು ನಮ್ಮ ತಾಯಿಯವರ ತಾತ ಅಜ್ಜಿ ಇಬ್ಬರು ನಮ್ಮ ಮನೇಲಿ ಬಂದು ಇಳ್ಕೊಂಡ್ರು ಬೆಂಗಳೂರಿನಿಂದ ಅವರು ನಮ್ಮನ್ನೆಲ್ಲ ನೋಡಿಕೊಂಡ್ರು ಅವ್ರಿಗೂ ವಯಸ್ಸಾಗಿತ್ತು ಇದಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಲಿ ಆವಾಗ ಬಹಳ ಕಷ್ಟ ಇತ್ತು ರೇಷನ್ ಇತ್ತು ಸಕ್ಕರೆ ಇರಲಿಲ್ಲ ಏನು ಕೆರೋಸಿನ್ ಸಿಗ್ತಾ ಇರಲಿಲ್ಲ ಆ ಸಮಯದಲ್ಲಿ ಭಾಳ ಕಷ್ಟಪಟ್ಟು ಒಂದೇ ಧ್ಯೇಯ ಏನು ಅಂದರೆ ಮಕ್ಕಳು ಮುಂದೆ ಬರಬೇಕು ಎಜುಕೇಷನ್ ಆಗಬೇಕು ಅನ್ನೋದರಿಂದ ನಮ್ಮ ತಂದೆ ನಮ್ಮ ಬಗ್ಗೆ ಎಲ್ಲ ಬಹಳ ಬಹಳ ಕಾ ಕಾಳಜಿ ತಗೊಂಡು ಓದಿಸಿದ್ರು ಡಾಕ್ಟರ್ ಹಾಗೆ ನೋಡಿದ್ರೆ ನಿಮ್ಮ ಇಡೀ ವಿದ್ಯಾಭ್ಯಾಸದ ಒಂದು ಜರ್ನಿಯನ್ನು ನೋಡೋದಾದರೆ ದಾವಣಗೆರೆಯಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತೀರಿ ಅಲ್ಲಿಂದ ಪಾಂಡಿಚೇರಿ ಆಗಿರ್ಬೋದು ಚಂಡೀಗಢನಲ್ಲಿ ಆಗಿರ್ಬೋದು ತರಬೇತಿ ಅಲ್ಲಿಂದ ಮುಂದೆ ಯು ಕೆಗೆ ಫೆಲೋಶಿಪ್ ಮತ್ತು ಸಂಶೋಧನೆಗಾಗಿ ಎಡಿನ್ಬರ್ಗ್ ಗ್ಲಾಸ್ಗೋನಲ್ಲಿ ವೃತ್ತಿಪರ ಅರ್ಹತೆಗಳನ್ನು ಪೂರ್ಣಗೊಳಿಸ್ತೀರಿ ಇಡೀ ಒಂದು ವಿದ್ಯಾಭ್ಯಾಸದ ಜರ್ನಿ ನೋಡೋದಾದರೆ ಅಲ್ಲಿ ಅಂದರೆ ಆ ಒಂದು ಹಂತದಲ್ಲಿ ಕುಟುಂಬ ಸ್ಥಿತಿವಂತರಾಗಿದ್ದರ ಹೇಗಿತ್ತು ಸರ್ ಇಡೀ ಜರ್ನಿ ಒಂದು ವಿದ್ಯಾಭ್ಯಾಸ ಇಲ್ಲ ನಾವು ಸ್ಥಿತಿವಂತರಾಗುವಂತಹ ಪರಿಸ್ಥಿತಿ ಯಾವಾಗಲೂ ಇರಲಿಲ್ಲ ಒಂದು ವಿಷಯ ಏನು ಅಂದ್ರೆ ರೈತರ ಮನೆಗಳಲ್ಲಿ ಹೇಗೆ ಅಂದರೆ ಸೀಸನಲ್ಲಿ ಸೀಸನ್ನಲ್ಲಿ ಭತ್ತ ಬೆಳೀತಾರೆ ಅವಾಗ ಅಷ್ಟು ಭತ್ತ ಕೊಯಮತ್ತೂರು ಸಣ್ಣ ಅಂತ ಚಿಕ್ಕದು ಭತ್ತ ಬೆಳೀತಾ ಇದ್ರು ಬೆಲೆ ಇತ್ತು ಅದಕ್ಕೆ ಆದರೆ ಜಾಸ್ತಿ ಇಳಿವು ಅಂತೀವಿ ಅಂದ್ರೆ ಒಂದ್ ಎಕರೆಗಿಷ್ಟು ಪಲ್ಲ ಅಥವಾ ಕೆ ಜಿ ಭತ್ತ ಬರೋದು ಅಂತ ಅಷ್ಟು ಬರ್ತಾ ಇರಲಿಲ್ಲ ಅವಾಗೆಲ್ಲ ಆದ್ದರಿಂದ ದುಡ್ಡು ಜಾಸ್ತಿ ಸಿಗ್ತಾ ಇರಲಿಲ್ಲ ಸೊ ಏನು ಬೆಳೆದ್ರೂ ನಾವು ಅದನ್ನು ಭತ್ತನ ಮಾರ್ಬಿಡ್ತಾಯಿದ್ರು ಅದಕ್ಕೆ ಹಿಂದೆ ಇದು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಬ್ಯಾಂಕು ಅಥವಾ ಇದು ಶುಗರ್ ಕೇನ್ ಫ್ಯಾಕ್ಟ್ರಿಯಿಂದ ಸಾಲ ತಗೊಂಡಿರೋದು ಅಥವಾ ಗೌರ್ಮೆಂಟಿಂದ ಬ್ಯಾಂಕಿಂದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ಸಾಲ ತಗೊಂಡು ಅದೇ ಸಾಕಷ್ಟು ಇರೋದು ಇಲ್ಲಿ ಭತ್ತ ಬಂದಿದ್ದನ್ನೆಲ್ಲ ಮಾರಿ ಆ ದುಡ್ಡಲ್ಲಿ ಆ ಸಾಲಗಳನ್ನು ಅಷ್ಟೊತ್ತಿಗೆ ಇನ್ನು ನೆಕ್ಸ್ಟ್ ಕ್ರಾಪಿಗೆ ತಿರ್ಗಿ ಸಾಲ ತೊಗೊಳ್ಬೇಕಾಗ್ತಾ ಇತ್ತು ಬೀಜಕ್ಕೋ ಗೊಬ್ಬರಕ್ಕೋ ಪ್ರತಿಯೊಂದಕ್ಕೂ ತಗೊಂಡು ಮಾಡ್ತಾಯಿದ್ರು ಕೈಯಲ್ಲೇನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಏನಾದರೂ ಉಳಿದ್ರೆ ನಮ್ಮ ತಂದೆಯವರು ಅದನ್ನು ಅದರಲ್ಲಿ ಪ್ರತಿಯೊಂದು ಹೆಣ್ಣು ಮಗುಗೂ ಒಂದು ಬಂಗಾರದ ಸರ ತಟ್ಟೆಗಳು ಮದುವೆ ಸಮಯಕ್ಕೆ ಏನೇನು ಕೊಡಬೇಕಾಗಿರುತ್ತೋ ಇರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡಿ ಒಬ್ಬೊಬ್ಬರ ಹೆಸರಿನಲ್ಲಿ ತೆಗೆದು ತೆಗೆದು ಪೆಟಾರಿಯಲ್ಲಿ ಇಟ್ಬಿಟ್ಟಿರೋರು ಅದು ಮುಂದಕ್ಕೆ ಬೇಕಾಗುತ್ತೆ ಅಂತ ಇನ್ನು ಸ್ವಲ್ಪ ನಮ್ದು ನಮ್ಮದೆಲ್ಲ ಸ್ಕಾಲರ್ಶಿಪ್ಗಳು ಅದು ಇದು ಬರ್ತಿತ್ತು ಮಿಕ್ಕಿದ್ದೇನಿತ್ತು ಅದರಲ್ಲಿ ಓದ್ಕೊಂಡು ಕಷ್ಟ ಇತ್ತು ಆವಾಗಲೂ ಕೂಡ ಕೈಗೆ ಬಾಯಿಗೆ ಎಷ್ಟೋ ಅಷ್ಟಿರ್ದಿತ್ತೆ ಬರ್ತು ಸ್ಥಿತಿವಂತರು ಇತ್ತು ಈಗ ಆವಾಗಿನ ಕಾಲದಲ್ಲಿ ಲ್ಯಾಂಡ್ ಲಾರ್ಡ್ಗಳು ಅಂತ ಹೇಳೋರು ಎಕರೆ ನೆಲ ಇದೆ ಅಂದರೆ ಅವನೊಬ್ಬ ದೊಡ್ಡ ಸಾಹುಕಾರ ಅಂತ ಆದರೆ ಅವನಿಗೆ ಬರ್ತಾ ಇದ್ದಿದ್ದ ಆದಾಯ ವರ್ಷ ಪೂರ್ತಿ ಅವನ ಜೀವನ ನಡೆಸೋದಕ್ಕೆ ಕೆಲಸಗಳು ಮಾಡೋ ನಮ್ಮ ತಂದೆ ಗದ್ದೆಯಲ್ಲಿ ಅವರೂ ಆಳುಗಳ ಜೊತೇಲಿ ಉತ್ತು ಬೆಳೆದು ಎಲ್ಲ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಮಗೂ ಒಂದು ಸ್ವಲ್ಪ ವಿಷಯ ತಿಳಿತು ನಾವು ಗದ್ದೆಯಲ್ಲಿ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ವಿ ನಮ್ಮ ತಂದೆಯವ್ರ ಜೊತೆಯಲ್ಲಿ ಆಳುಗಳ ಜೊತೆಯಲ್ಲಿ ಮಾಡ್ತಾಯಿದ್ವಿ ಅವಾಗ ಒಂದು ಸ್ವಲ್ಪ ಚಿಕ್ಕತನ ಸಣ್ಣ ವಯಸ್ಸು ಹುರುಪು ಜಾಸ್ತಿ ರಾತ್ರಿ ಹೋಗಿ ಅಲ್ಲಿ ಭತ್ತ ಇದರಲ್ಲಿ ಕಾಯಬೇಕು ಅಂದರೆ ಕೊಬ್ಬಿನಲ್ಲಿ ರಾತ್ರಿ ಹೋಗಿ ಗಲಾಟೆ ಮಾಡಬೇಕು ಹಂದಿಗಳು ಅದನ್ನೆಲ್ಲ ಊರು ತಿಂದಹಾಕ್ಬಿಡುತ್ತೆ ಅಂತ ಅಲ್ಲಿ ಗಲಾಟೆ ಡ್ರಮ್ಮು ಬೀಟ್ ಮಾಡೋದು ಇದೆಲ್ಲ ಮಾಡೋದಕ್ಕೆ ಹೋಗೋದಕ್ಕೆ ನಮಗೂ ಒಂದು ಸ್ವಲ್ಪ ಕುತೂಹಲ ಹಾಗೂ ಒಂದಿಷ್ಟು ಇಂಟ್ರೆಸ್ಟ್ ಇರ್ತಿತ್ತು ಇದೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾವು ಆವಾಗ ಮಾಡಿದ್ದು ಆದರೆ ನಾವು ಒಬ್ಬೊಬ್ರದ್ದೇ ಎಲ್ಲ ಮದುವೆಗಳಾದ ಮೇಲೆ ನಾನು ನಮ್ಮ ಅಣ್ಣಂದರಿಗೆ ಕೆಲಸಗಳು ಸಿಕ್ಕಿದ ಮೇಲೆ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಜೀವನದಲ್ಲಿ ಒಂದು ಸ್ವಲ್ಪ ವಿರಾಮ ಪರವಾಗಿಲ್ಲ ನಮ್ಮ ದೊಡ್ಡಣ್ಣ ಅವರು ಭದ್ರಾವತಿಯಲ್ಲಿ ಫ್ಯಾಕ್ಟ್ರಿಲಿ ಇದ್ದವ್ರು ರಿಸೈನ್ ಮಾಡಿಬಿಟ್ಟು ನಾನು ಗದ್ದೆ ಹೊಲ ನೋಡ್ಕೊಳ್ತೀನಿ ಅಂತ ಬಂದರು ಅಷ್ಟೊತ್ತಿಗಾಗಲೇ ನಮ್ಮ ತಂದೆಯವ್ರಿಗೆ ಸೆವೆಂಟಿ ಟು ಇಯರ್ಸ್ ಆಗಿಬಿಟ್ಟಿತ್ತು ಅಷ್ಟು ವರ್ಷ ಅವ್ರು ದುಡಿದ್ಬಿಟ್ಟಿದ್ರು ಆಮೇಲೆ ಆದರೂ ಒಂದು ಸ್ವಲ್ಪ ರೆಸ್ಟ್ ಸಿಗಲಿ ಹೇಳಿ ನಮ್ಮ ದೊಡ್ಡಣ್ಣ ಅವರು ಶುರು ಮಾಡಿದ್ರು ಹಾಗಾಗಿ ನಮ್ಮ ತಂದೆಗೆ ನಮ್ಮ ತಂದೆ ಬಹಳ ಕಷ್ಟಪಟ್ಟಿದ್ದರು ಕಷ್ಟಪಟ್ಟಿದ್ದಲ್ಲದೆ ಅಲ್ಲ ಜೀವನದಲ್ಲಿ ಸಾಧನೆ ಬಹಳ ಮಾಡಿದ್ದಾರೆ ಸ್ಪಿರಿಚುವಲ್ ಆಗಿ ಹಾಗೂ ಜನಗಳಿಗೆ ಸಹಾಯ ಮಾಡೋದರಲ್ಲಿ ಅವರು ಯಾವ ರಾಜಕೀಯಕ್ಕೂ ಹೋಗ್ತಿರ್ಲಿಲ್ಲ ರಾಜಕಾರಣಿಗಳೆಲ್ಲ ನಮ್ಮ ಮನೆಗೆ ಬರ್ತಿದ್ರು ಹೊರತವ್ರು ಇವ್ರು ಎಲ್ಲೂ ಹೋಗ್ತಿರ್ಲಿಲ್ಲ ಯಾವ ಎಲೆಕ್ಷನ್ಗೂ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಜನಗಳಿಗೆ ಒಂದು ದೇವಸ್ಥಾನ ಕಟ್ಟಿಸೋದು ಒಂದು ಸ್ಕೂಲ್ ಕಟ್ಟಿಸೋದು ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಸಣ್ಣ ಸಣ್ಣದಾಗಿ ಆಮೇಲೆ ಆಮೇಲೆ ಮಾಡ್ತಾ ಬಂದರು ಹಾಗಾಗಿ ಅವರೂ ಜೀವನದಲ್ಲಿ ಒಂದು ಸಂತೋಷನ ಬಹಳ ಕೊನೆಯಲ್ಲಿ ಕಂಡುಕೊಂಡ್ರು ಖಂಡಿತವಾಗ್ಲೂ ಡಾಕ್ಟರ್ ಆದರೆ ನನಗೊಂದು ಆಶ್ಚರ್ಯ ಮತ್ತು ಕುತೂಹಲ ಅನ್ಸೋದಂದರೆ ಆ ಒಂದು ಯಂಗ್ ಏಜಲ್ಲಿ ಫೆಲೋಶಿಪ್ಗಾಗಿ ನೀವು ಎಫ್ ಆರ್ ಸಿ ಎಸ್ ಕಂಪ್ಲೀಟ್ ಮಾಡೋದಕ್ಕೆ ಕೆಗೆ ಹೋಗ್ತೀರಿ ಯಂಗ್ ಏಜಲ್ಲಿ ಮರಳಿ ಭಾರತಕ್ಕೆ ಬರುವಂಥದ್ದು ಬಹುಶಃ ಅಂದರೆ ನಾವು ಬಹಳ ಅಪರೂಪದಲ್ಲಿ ನೋಡ್ತೀವಿ ಯಾಕಂದರೆ ಒಂದು ಸಲ ವಿದೇಶಕ್ಕೆ ಹೋದರೆ ಸಾಕು ಅಲ್ಲಿಯೇ ಸೆಟ್ಲ್ ಆಗಿಬಿಡುವಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ ಆದರೆ ಬಹುಶಃ ನಿಮ್ಮಲ್ಲಿ ಅಂದರೆ ಶಾಲಾ ಕಾಲೇಜು ದಿನಗಳಲ್ಲಿ ಭಾರತ ಭೂಮಿ ತಾಯಿಯ ಸೇವೆ ಮಾಡ್ತಾ ಜೊತೆಗೆ ಭಾರತ ಮತ್ತೆ ನಿಮ್ಮನ್ನು ಯಾವ ಕಾರಣಕ್ಕೆ ಸೆಳೆದಿದ್ದು ಭಾರತದನ್ನೆಲ್ಲ ಅಂತ ಹೇಳ್ತೀರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ